ನಮ್ಮಾಶ್ರಮ ಅಂತಲೇ ಅಲ್ಲ, ಬಟ್ ನಮ್ಮ ಮೊದಲು ಒಂದ್ಸರಿ ಎಂಕ್ವೈರಿ ಮಾಡ್ತಾರೆ. ಎಂಕ್ವೈರಿ ಮಾಡಿಬಿಟ್ಟು ಏನು ಮಾಡ್ತಾರೆ, ಬರ್ತಾರೆ ಬಂದು ಚೆಕ್ ಮಾಡೋದಕ್ಕೆ ಅಂತ ಬರ್ತಾರೆ, ನೋಡೋದಕ್ಕೋಸ್ಕರ. ಓಕೆ, ಎಂಕ್ವೈರಿ ಮಾಡಲಿಕ್ಕೆ ಬರ್ತಾರೆ. ಎಂಕ್ವೈರಿ ಮಾಡೋದಕ್ಕೆ ಅಂತ ಬರ್ತಾರೆ. ಎಂಕ್ವೈರಿ ಮಾಡೋದಕ್ಕೆ ಬಂದಾಗ ಇಲ್ಲಿ ನಮ್ಮಲ್ಲಿ ನಮ್ಮಲ್ಲಿ ಕೊಡೋಂಥ ದಿನನಿತ್ಯ ನಡೆಯುವಂಥ ಕ್ಲಿನಿಕ್ಸ್ಗಳೆಲ್ಲ ನೋಡ್ಕೊತಾರೆ ಅವರು. ಅವ್ರಿಗೆ 24 hours ನರ್ಸಿಂಗ್ ಕೇರ್ ಕೊಡ್ತೀವಿ, ಡಾಕ್ಟರ್ ಕೇರ್ ಕೊಡ್ತೀವಿ, ಊಟ ತಿಂಡಿ ವೆಜಿಟೇರಿಯನ್ ಫುಡ್ಡು. ಓಕೆ, ಪ್ಯೂರ್ ವೆಜಿಟೇರಿಯನ್. ಹಾಂ, ಪ್ಯೂರ್ ವೆಜಿಟೇರಿಯನ್. ಅವ್ರಿಗೆ ಒಳ್ಳೆ ಗಾಳಿ ಬೆಳಕು, ಮತ್ತೆ ಓಡಾಡೋದಕ್ಕೆ ಗಾರ್ಡನ್ ಇದೆ. ಅವ್ರಿಗೆ ಒಂದು ಒಂದು ನೋವನ್ನ ಇದು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಪರಿಸರ, ಪ್ರಾಣಿಗಳಿದ್ದಾವೆ. ಅವನ್ನೆಲ್ಲ ನೋಡ್ಬಿಟ್ಟು ಒಂದ್ಸರಿ ಬಂದು ನೋಡ್ಕೊಂಡು ಹೋದವರು ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾರೆ ಅವರು. ಓ, ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಒಳ್ಳೆ ಪರಿಸರ ಇದೆ, ಅಲ್ಲಿಗೆ ಹೋಗ್ಬೇಕು ಅಂತ ನಾವು ಬರ್ತಾರೆ. ಅವರು ಹೇಳಿರ್ತಾರ ನಿಮಗೆ, ಇಲ್ಲ ನಾವು ಬೇರೆ ಕಡೆನೂ ನೋಡ್ತೀವಿ, ನೋಡಿ ಆಮೇಲೆ ಡಿಸೈಡ್ ಮಾಡಿ ಬರ್ತೀವಿ ಅಂತ ಹೇಳಿ ಹೋಗಿ ಮತ್ತೆ ಸಡನ್ ಆಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ಕೊತಾರೆ? ಹೌದು, ಇಲ್ಲ ಫಸ್ಟ್ ಟೈಮ್ ಬಂದಾಗ್ಲೂ ಹೇಳ್ತಾರೆ ಇಂಥ ಕಡೆ ಹೋಗಿದ್ವಿ, ಇಂಥ ಕಡೆ ಹೋಗಿದ್ವಿ ಎಲ್ಲ ಎಂಕ್ವೈರಿ ಮಾಡಿದ ಕೂಡ ಹೇಳ್ತಾರೆ. ಎಲ್ಲ ಕೂಡ ಕೆಲವೊಂದು ಕಡೆ ಎಂಕ್ವೈರಿ ಮಾಡಿಕೊಂಡೇ ಬರ್ತಾರೆ, ಇಲ್ಲಿ ಬರುವಾಗ ಬರ್ತಾರೆ. ಓಕೆ ಓಕೆ. ಮಂಜುಳವೇ, ಸಾಮಾನ್ಯವಾಗಿ ವೃದ್ಧಾಶ್ರಮಕ್ಕೆ ಬರೋರಲ್ಲಿ ಅವರ ಸಂಬಂಧಿಕರಿಂದ ಇರ್ಬೋದು ಅಥವಾ ಪ್ರೀತಿ ವಾತ್ಸಲ್ಯವನ್ನು ಕಳ್ಕೊಂಡಂಥವ್ರು, ಸಾಂತ್ವನ ಸಿಗದೇ ಇರುವಂಥವ್ರು ಸಾಮಾನ್ಯವಾಗಿ ವೃದ್ಧಾಶ್ರಮವನ್ನು ಬಯಸಿ ಬರ್ತಾರೆ. ಹಾಗಿರುವಾಗ ನಿಮ್ಮ ಆಶ್ರಮದಿಂದ ಅವರಿಗೆ ಆ ಸಾಂತ್ವನ ಸಿಗ್ತಿದೆಯಾ? ಅದು ಹೇಗೆ? ಖಂಡಿತ. ಏನಂತಂದರೆ, ಈಗ ಒಂದು ಬೆಂಗಳೂರಲ್ಲಿ ಏನಾಗಿದೆ ಅಂತಂದರೆ, ಹೊರಗಡೆ ಹೋಗಿ ದುಡಿಯೋಂಥ ಎಲ್ಲ ಇವರು ಜಾಸ್ತಿ ಆಗಿದ್ದಾರೆ. ಹೌದು, ಗಂಡ ದುಡಿದ್ರೆ ಹೆಂಡತಿ ಇನ್ನೊಂದು ಕಡೆ ಹೋಗಿ ದುಡಿಯೋ ಅಂತ ಇದಾಗಿದೆ. ಹೌದು. ಸೊ ಅವ್ರಿಗೇನಾಗಿದೆ, ತನ್ನ ಮನೆಯಲ್ಲಿ ಅಜ್ಜ ಆಗಲಿ ಅಜ್ಜಿ ಆಗಲಿ ಅಥವಾ ತಂದೆ ತಾಯಿ ಆಗಲಿ, ಅವರನ್ನ ನೋಡ್ಕೊಳೋದಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಓಕೆ. ಈಗ ಹೊರಗಡೆ ಹೋಗಿ ಡ್ಯೂಟಿ ಅವರ್ ಮುಗಿಸ್ಕೊಂಡು ಬಂದು ಮನೇಲಿ ಬಂದ್ರೂ ಅವ್ರಿಗೆ ಟೈರ್ಡ್ ಆಗಿರುತ್ತೆ, ಇವ್ರ ಜೊತೆ ಮಾತಾಡೋಂಥದಕ್ಕೆ ಟೈಮ್ ಇರಲ್ಲ. ಹೌದು. ಅವಾಗ ಏನಾಗುತ್ತೆ, ನಮ್ಮ ಒಂದು ಆಶ್ರಮದಲ್ಲಿ ಆ ಪ್ರೀತಿ ವಾತ್ಸಲ್ಯನ ನಾವು ತೋರಿಸ್ತೀವಿ. ಓಕೆ. ಅದನ್ನ ನಾನು ನೇರವಾಗಿ ಹೋಗಿ ಅವ್ರಿಗೆ ಸಾಂತ್ವನನ, ಓಕೆ, ನರ್ಸಿಂಗ್ ಬಿಟ್ಟು ನೀವೇ ನೇರವಾಗಿ ಹೋಗಿ ಅವ್ರ ಜೊತೆ ಮಾತುಕತೆಗಳನ್ನ ಹಾಡಿ ಅವ್ರ ಮನಸ್ಸಿಗೆ ನೆಬ್ಬದಿ ಸಿಗುವಂಥದ್ದು, ಸಾಂತ್ವನ ಹೇಳುವಂಥದ್ದು ಕೂಡ ಇದೆ ನಿಮ್ಮಲ್ಲಿ? ಖಂಡಿತ.